हाय फ्रेंड्स एल्लरिगू नमस्कार कन्नड रुचि चानल गे स्वागत इवत्तु नम्म स्कूलल्लि रेड डे सेलिब्रेट माड्ता इद्दीवि हागागि नानु रेड सारियल्लि बंदिद्दीनि नम्म मक्कळु एल्ल रेड ड्रेस अल्लि बंदिद्दारे इन्नु नानु ओंदु आपल कटिंग माडिद्दीनि ಮತ್ತೆ ಒಂದು ಸ್ಟ್ರಾಬೆರಿ ಮಾಡಿದ್ದೀನಿ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ಥರ ಮಾಡ್ತೀನಿ ಅಂತ ಮತ್ತೆ ಇವತ್ತಿನ ಸೆಲೆಬ್ರೇಷನ್ ಹೇಗಿರುತ್ತೆ ಅಂತ ನೋಡ್ತಾ ಇರಿ ನೀವು ಈ ತರ ಲಾಲಿಪಾಪ್ಸ್ ಮಾಡಿದ್ದೀನಿ ಜಸ್ಟ್ ರೌಂಡ್ ಆಗಿ ಕಟ್ ಮಾಡಬೇಕು ಐಸ್ ಕ್ರೀಮ್ ಸ್ಟಿಕ್ ಗೆ ಪೇಸ್ಟ್ ಮಾಡಬೇಕು ಇದು ಮಕ್ಕಳಿಗೆ ಕೊಡೋದಿಕ್ಕೆ ಫ್ರೆಂಡ್ಸ್ ನನ್ನ ಕ್ಲಾಸ್ ಅಲ್ಲಿ 28 ಸ್ಟೂಡೆಂಟ್ಸ್ ಇದ್ದಾರೆ ಸೋ ಹಾಗಾಗಿ ಅವರಿಗೆಲ್ಲ कोड़ते सो आइस क्रीम स्टिक राउंड कटमकों चार्ट पेपर फेविकल हाकि तुम्बाने ईजी नान प्लास्टिक बॉक्स कैप तक राउंड कटमे सो नोड़े चलते नन के तुम इष्ट आर राउंड स्केच पेन मार्क स्वल्प लॉलीपॉप तर का सो इला स्केच पेन मन सद्य के ना बेगे स्कूल मेले स्कूल ना बेगे माती आपल नो आपल कटिंग रेड चार्ट आपल शेपल कटमी स्टेम मत लीफ लीफ ता कटे अद्वन टेस्ट मे नो तुम सिंपल सो इतना इन कड़े कार्डबोर्ड पेस्ट में फुल कार्डबोर्ड पेस्ट में स्वल्प का फेविकॉल स्टिक अस्टे ट्रायंगल शेपल चिखदीत रेक्टेंगल शेपल सॉरी सो अदे दार कटोद हिंदे पेस्ट में तुम चना बंद ना स्कूल तक हम मा लाइट बरता तक हमें तुम कष्ट सो ईर ऐन नेक्स्ट नान स्कूल माती अल्ली अलब सो नेक्स्ट इतना स्ट्रॉबेरी कटिंग इत तुम क्यूट आगे तुम इष्ट आन नोर स्ट्रॉबेरी शेपल कटमकीन रेड चाटना मत ग्रीन चाटना लीफ ता कटमकू लाइन पेस्ट मी अस्टे मत मेले अब मध्य मध्य गैप का रेड अंत स्ट्रिप ग्रीन कलर तो स्ट्रिप पेस्टमी सो अस्ेन फ्रेंड्स लीफ तर नहीं मार्क फोल्ड मे सारी कटमे बंद अस्टू नु मुख नो हेगत ना बंद हनर् गंटे आगे टाइम नईट टाइमली हनर् गंटे टाइम अल नन इंट्रेस्ट मकल के तोर्स अंते सोता है वैट कलर ओवल शेपल कटमक पेस्ट मीन आगे कई मोबाइल इकन नानु अदे अब स्वल्प इंबालेन्स आगता नान पेस्ट माता नन गल ना बेरे मत सोटपट पेस्टमी आउटपुट मैं तुम चेन ಮಕ್ಕಳೆಲ್ಲಾ ತುಂಬಾನೇ ಖುಷಿ ಆಯ್ತು ಪೇರೆಂಟ್ಸ್ ಗೆ ಅಷ್ಟೇ ರೆಡ್ ಅಂತು ಹೇಗಾಗುತ್ತೆ ಅನ್ಕೊಂಡಿದ್ದೆ ತುಂಬಾನೇ ಚೆನ್ನಾಗಾಯ್ತು ಸೋ ಆಮೇಲೆ ಸ್ಕೆಚ್ ಪೆನ್ ಇರಲಿಲ್ಲಲ್ಲ ಸೋ ಇದು ನನ್ನತ್ರ ಇತ್ತು ಪೇಂಟ್ ಆಯಿಲ್ ಪೇಂಟ್ ಸೋ ಅದರಿಂದನೇ ಒಂದು ಕಡ್ಡಿ ತಗೊಂಡು ಥಿಕ್ ಆಗಿ ಕಣ್ಣಿಗೆ ಮಾರ್ಕ್ ಮಾಡ್ತಾ ಇದೀನಿ ಸ್ಕೆಚ್ ಪೆನ್ ಮನೆಯಲ್ಲಿ ಇತ್ತು ಆದ್ರೆ ನಮ್ಮ ಮಕ್ಕಳು ಎಲ್ಲೋ ಇಟ್ಬಿಟ್ಟಿದ್ದಾರೆ ನನ್ನ ಅದು ಅದು हुड़को अस्टू टाइम इला पेशेंस कई के हे अडजस्टमेंट हेगो मुगस्ता मुगस्ता स्केच पेन ईर इु चना बर्ता गे पेंट मे तुम हईलटी का कलर ब्लैक कलर आईस चेना सो ईब्रोस अद्रे ईब्रो माता नोड़ी एस चना बंद मत स्ट्रॉबेरी सो बॉडी
ತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ಇಲ್ಲಿ ಪೇಸ್ಟ್ ಮಾಡಿದ್ದೀನಿ ಸ್ವಲ್ಪ ಸ್ಟ್ರಾಬೆರಿ ಲುಕ್ ಬರಲಿ ಅಂತ ಹಿಂದ್ಗಡೆ ಮತ್ತೆ ಕಾರ್ಡ್ಬೋರ್ಡ್ ತಗೊಂಡು ಅದು ಒಂದು ಬಾಕ್ಸ್ ಇತ್ತು ಅದರದ್ದು ಮೇಲೆ ಬರುತ್ತಲ್ಲ ಅದಷ್ಟೇ ಕಟ್ ಮಾಡಿಕೊಂಡು ನೋಡಿ ಇದಿಷ್ಟು ಫೆವಿಕಾಲು ಅಷ್ಟಕ್ಕಷ್ಟೇ ಇತ್ತು ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡಿ ನೀವು ಮಾಡಿ ಮುಗಿಸಿದೆ ಹಿಂದ್ಗಡೆ ಪೇಸ್ಟ್ ಮಾಡಿ ಹೋಲ್ ಮಾಡಿ ಅದಕ್ಕೆ ದಾರ ಕಟ್ಟಿದ್ದೀನಿ ಮಕ್ಕಳಿಗೆ ಈ ಥರ ತಡೆ ಮೇಲೆಯಿಂದ ಹಾಕೋದಕ್ಕೆ ಬರುತ್ತೆ ಅಂತ ಸೊ ಅಂತೂ ಇಂತೂ ಎರಡೂ ಫಿನಿಶ್ ಮಾಡಿದೆ ಮಾಡಿದ್ಮೇಲೆ ಲಾಲಿಪಾಪ್ಸ್ ಕಟ್ಟಿಂಗು ಎಲ್ಲ ಆಯಿತು ರಾತ್ರಿ ಕರೆಕ್ಟ್ 12:30 ಆಯಿತು ನಾನು ಎಲ್ಲ ಫಿನಿಶ್ ಮಾಡೋ ಅಷ್ಟರಲ್ಲಿ ಮತ್ತೆ ಏನು ಎತ್ತಿಟ್ಟಿಲ್ಲ ನಾನು ಹಾಗೆ ಎಲ್ಲ ಬಿಟ್ಟು ಕಟ್ಟಿಂಗ್ ಪೇಪರ್ದು ಏನೇನು ಎಕ್ಸ್ಟ್ರಾ ವೇಸ್ಟ್ ಎಲ್ಲ ಆಯಿತು ಹಾಗೆ ಮನೆ ಅಲ್ಲೇ ಬಿಟ್ಬಿಟ್ಟು ನಾನು ಮಲ್ಕೊಂಬಿಟ್ಟೆ ಹೋಗಿ ಬೆಳಗ್ಗೆ ಎದ್ದು ನಾನು ಮತ್ತೆ ಎಲ್ಲ ಕ್ಲೀನಿಂಗ್ ಮಾಡ್ಕೊಂಡೆ ಅದು ಟೈಟಾಗಿರಲಿ ಅಂತ ಸ್ಟಡಿ ಟೇಬಲ್ ಅದ್ರ ಮೇಲೆ ಇಟ್ಟಿದ್ದೀನಿ ಸ್ವಲ್ಪ ಹೆವಿ ಆಗಿರಲಿ ಅಂತ ಇದೆಲ್ಲ ಐಟಮ್ಸ್ ನಾನು ಯೂಸ್ ಮಾಡಿದ್ದು ನಾನು ತೋರಿಸ್ತಾ ಇದ್ದೀನಿ ಸೀಸರ್ ಮತ್ತು ಈ ದಾರ ಯಾವ ಫ್ಯಾನ್ಸಿ ಸ್ಟೋರಲ್ಲೂ ಸಿಗುತ್ತೆ ನಾನು ಚಾರ್ಟ್ ಪೇಪರ್ ತೊಗೊಂಡಲ್ಲ ಅದೇ ಅಂಗಡಿಯಲ್ಲಿ ಇತ್ತು ಸೊ ಆ ಥರ ಕಟ್ಬಿಟ್ಟು ಆ ಕಡೆ ಈ ಕಡೆ ಟೈ ಮಾಡಿದ್ದೀನಿ ನೋಡಿ ಈ ಥರ ಮಕ್ಕಳಿಗೆ ಹಾಕೋದಕ್ಕೆ ಚೆನ್ನಾಗಿ ಬಂದಿದೆ ವಾವ್ ನೋಡೋದಕ್ಕೆ ಇಲ್ಲೇ ಎಷ್ಟು ಚೆನ್ನಾಗಿದೆ ಅಲ್ವಾ ಸೊ ನೀವು ಟೀಚರ್ಸ್ ಏನಾದರೂ ಇದ್ದರೆ ಈ ಥರ ಎಲ್ಲ ಟ್ರೈ ಮಾಡಿ ಚೆನ್ನಾಗಿರುತ್ತೆ ತುಂಬಾ ಪೇರೆಂಟ್ಸ್ಗೂ ಅಷ್ಟೇ ತುಂಬ ಖುಷಿಯಾಗುತ್ತೆ ಮಕ್ಕಳು ಎಲ್ಲ ಕಲಿತಾರೆ ಬೇಗ ಸೊ ಈ ಥರ ಏನಾದರೂ ಮಾಡೋದು ಬರೀ ಬುಕ್ಸು ಬುಕ್ಸ್ ನೋಟ್ಬುಕ್ಸಲ್ಲೇ ಇದ್ದರೆ ಅವರು ಕಲಿಯೋದಿಲ್ಲ ಡಿಫ್ರೆಂಟಾಗಿ ಏನಾದರೂ ಇದ್ದರೆ ಅವರು ಬೇಗನೆ ಕಲಿತಾರೆ ಇನ್ನು ನರ್ಸರಿ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಂದರೆ ಅವರು ಹ್ಯಾಪಿಯಾಗಿ ಫೀಲ್ ಆಗಬೇಕು ಸ್ಕೂಲಲ್ಲಿ ಸೊ ಅದು ಒಂದು ಮೋಟಿವ್ ನನಗೆ ಸೊ ಈ ಎರಡು ಚಾರ್ಟ್ ಪೇಪರಲ್ಲೇ ನಾನು ಇದೆರಡು ಮುಗಿಸಿದೆ ರೆಡ್ ಬ್ಲೂ ರೆಡ್ ಗ್ರೀನ್ ಸಾರಿ What is it? Red color. Shoo. No, no, no. Red color. Red, red, red. This side, you know, all white. Say yay! Red color. Shoo. Lollipop. Yes. कौन सा color है? Red color. बोलो. Red color. Yes. ಆ ಹುಡುಗ ರೇಡ್ ಅಂದರೆ ನಾನು ಪಿಂಕ್ ಥರ ಕೇಳಿಸೋದು ರೇಡ್ ಆಗ ಹೇಳ್ತು ಹೇಳ್ತಾನೆ ಸೊ ಇದೆಲ್ಲ ಐಟಮ್ಸ್ ನೋಡಿ ಅಂಬ್ರೆಲ್ಲ ಇದೆಲ್ಲ ಮಗು ತಂದಿದ್ದರು ಡಾಲ್ಸ್ ರೆಡ್ ಕಾರ್ ಕ್ಯಾಪ್ಸ್ ಸೊ ಮೇಲೆ ಮಾ ಹಾಕಿದಿರಲ್ಲ ಆ್ಯಪಲ್ಲು ಮತ್ತು ಸ್ಟ್ರಾಬೆರಿ ನಾನು ಮಾಡಿದ್ದು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಬಾಲ್ ತಂದಿದ್ದಾರೆ ಮತ್ತು ಇನ್ನೂ ಎರಡು ಟೆಡ್ ಬೇರ್ ಇತ್ತು ನಾನು ಅದನ್ನ ಅಲ್ಲಿ ಇಡೋದೇ ಮರ್ತದೆ ಆ ಮಕ್ಕಳ ಗದ್ದೆಯಲ್ಲಿ ಸೊ ಆ್ಯಪಲ್ ಅಂತೂ ಸ್ಟ್ರಾಬೆರಿ ತುಂಬ ಕ್ಯೂಟಾಗಿ ಕಾಣ್ತಾ ಇದೆ ಮೇಲೆ ಅದು ಒಬ್ಬೊಬ್ಬರಿಗೂ ಮಕ್ಕಳಿಗೆ ಹಾಕೋದಕ್ಕೆ ಆಗೋದಿಲ್ಲ ತುಂಬಾ ಮಕ್ಕಳಿದ್ರಲ್ಲ ಸೊ ಮತ್ತು ಒಬ್ಬರಿಗೆ ಅಂದರೆ ಮತ್ತು ಪೇರೆಂಟ್ಸ್ ಫೀಲ್ ಆಗ್ತಾರೆ ಸೊ ಹಾಗಾಗಿ ಹಾಕೋಕ್ಕಾಗಿಲ್ಲ ಮೇಲೆ ಇಟ್ಬಿಟ್ಟೆ ಸೊ ಈ ಹುಡುಗ ನಾನು ಹೆಂಗೆ ನೋಡ್ತಾ ಇದ್ದೆ ನೋಡಿ ಇವರು ಪಾಪ ಅಳ್ತಾ ಇದ್ದಾರೆ ಸೊ ಒಟ್ಟಿನಲ್ಲಿ ಚೆನ್ನಾಗಾಯಿತು ಅಲ್ಲಿ ತುಂಬ ಚೆನ್ನಾಗಾಯಿತು ರೆಡ್ ಟುಡೇ ತುಂಬ ಸುಸ್ತಾಗೋಯ್ತು ನಮಗಂತೂ ಮಕ್ಕಳನ್ನ ಅಷ್ಟು ಮಕ್ಕಳನ್ನ ಹಿಡಿಯೋ ಅಷ್ಟರಲ್ಲಿ ಆದರೆ ಮಕ್ಕಳು ಅಷ್ಟೇ ತುಂಬ ಎಂಜಾಯ್ ಮಾಡಿದ್ರು ನಮಗೂ ನೋಡಿದ್ರೆ ತುಂಬ ಚೆನ್ನಾಗಿತ್ತು ಎಲ್ಲ ರೆಡ್ ಕಲರು ಸೊ ಎಲ್ಲ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದೆ ಮನೆಗೆ ಬಂದ ತಕ್ಷಣ ಚಪಾತಿ ಮಾಡ್ತಾಯಿದ್ದೀನಿ
ಚಪಾತಿ ಹಿಟ್ಟು ಕಳಿಸ್ತಾ ಇದ್ದೀನಿ. ಆಮೇಲೆ ಚೋಳೆಕಾಯಿ ಫ್ರೈ ಇಲ್ಲಿ ಆಗ್ತಾ ಇದೆ. ಬೆಳಗ್ಗೆ ಬಿಡಿಸಿಟ್ಟು ಹೋಗಿದ್ದೆ, ಈಗ ಬಂದ ತಕ್ಷಣ ಕಟ್ ಮಾಡಿ ಒಗ್ಗರಣೆಗೆ ಇಟ್ಟಿದ್ದೀನಿ. ಕಡಲೆ ಬೀಜ ಫ್ರೈ ಮಾಡಿ ಸ್ವಲ್ಪ ತಣ್ಣಗಾಗಲಿ ಅಂತ ಇಲ್ಲಿ ಕಿಟಕಿ ಹತ್ರ ಇಟ್ಟಿದ್ದೀನಿ. ಬೆಳಗ್ಗೆ ತಿಂಡಿಗಂತ ಪುಳಿಯೋಗರೆ ಮಾಡಿದ್ದೆ, ಮಕ್ಕಳಿಗೆ ಬಾಕ್ಸ್ ಹಾಕ್ಬೇಕಲ್ಲ, ಸೊ ಹಾಗಾಗಿ ಇಬ್ಬರಿಗೂ ಲಂಚಿಗೆ ಪುಳಿಯೋಗರೆ ಮಾಡಿದ್ದೆ, ಮತ್ತು ಬೆಳಗ್ಗೆ ತಿನ್ನೋದಕ್ಕೆ ಕೇಸರಿ ಬಾತ್ ಮಾಡಿದ್ದೆ. ಈ ಕಡೆ ಹುಬ್ಳಿ ಕಡೆ ಶಿರಾ ಅಂತಾರೆ, ಸೊ ಅದು ಮಾಡಿದ್ದೆ. ಬಂದ ತಕ್ಷಣ ಅದು ಸ್ವಲ್ಪ ಇತ್ತು, ಬಂದ ತಕ್ಷಣ ಈಗ ನಾನು ತಿಂದೆ ಅದರ ಸ್ವಲ್ಪ. ಬೆಳಗ್ಗೆ ಏನೂ ತಿಂದಿರಲಿಲ್ಲ, ನೀರು ಕುಡಿರಲಿಲ್ಲ, ಮತ್ತು ಏನು ಮಾಡಿಲ್ಲ, ಹಾಗೆ ಹೋಗ್ಬಿಟ್ಟಿದ್ವಿ. ಮತ್ತು ಅದು ಆ್ಯಪಲ್ ಮತ್ತು ಸ್ಟ್ರಾಬೆರಿ ಮಾಡಿದ್ದಲ್ಲ, ಅದನ್ನು ಇಟ್ಕೊಂಡು ಹೋಗ್ಬೇಕಾಗಿತ್ತು. ಲೈಟಾಗಿ ಮಳೆ ಬೆಲೆ ಬರ್ತಾ ಇತ್ತು, ಸೊ ನನ್ನ ಮಗನಿಗೆ ಹೇಳಿದ್ದೆ ಹಿಂದೆ ಇಟ್ಕೊಳೋದಕ್ಕೆ ಗಾಡಿಯಲ್ಲಿ. ಆದಮೇಲೆ ಸ್ವಲ್ಪ ಒಂದು ಕವರ್ ಸುಟ್ಬಿಟ್ಟು ತೊಗೊಂಡು ಹೋದ್ವಿ, ಸೊ ಎಲ್ಲ ಚೆನ್ನಾಗಾಯಿತು. ಈಗ ಮಧ್ಯೆ ನೈಟಿಗೆ ಚಿಕನ್ ಮಾಡಬೇಕಂತಿದ್ದೀನಿ, ಚಿಕನ್ ಗ್ರೇವಿ ಮಾಡಿ ಪುಷ್ಕ ರೈಸ್ ಮಾಡಬೇಕಂತಿದ್ದೀನಿ. ಸೊ ಅದನ್ನು ವಿಡಿಯೋ ಇದೇ ವಿಡಿಯೋಲ್ಲಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ, ನೋಡ್ತಾ ಇರಿ ಕನ್ನಡ ರುಚಿ ಚಾನೆಲ್. ಸೊ ನಾವು ಮಹಿಳಾ ಮಂಡಲ್ನಿಂದ ಆ್ಯನ್ಯುವಲ್ ಡೇ ಸೆಲೆಬ್ರೇಟ್ ಮಾಡಿದ್ದು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇಲ್ಲಿ ಫ್ರೆಂಡ್ಸ್ ಎಲ್ಲ ನಾವು ತುಂಬ ಚೆನ್ನಾಗಿ ಎಲ್ಲರೂ ಚೆನ್ನಾಗಿರ್ತಾರೆ, ನನಗಂತೂ ತುಂಬ ಖುಷಿ ಆಗುತ್ತೆ. ಸ್ವಲ್ಪ ನನಗೂ ಮೈಂಡ್ ಸ್ವಲ್ಪ ರಿಲೀಫ್ ಸಿಗ್ದಂಗಿರುತ್ತೆ ಫ್ರೆಂಡ್ಸ್ ಜೊತೆ ಇದ್ದರೆ. ಯಾಕಂದರೆ ನಮ್ಮ ಮಕ್ಕಳ ತಿರೋಗಿದ್ರು, ಸೊ ಅದು ಮೈಂಡ್ ಎಲ್ಲ ತುಂಬ ಡಿಸ್ಟರ್ಬ್ ಆಗಿಬಿಡುತ್ತೆ, ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಇರ್ತೀನಿ ಜಾಸ್ತಿ. ಸೊ ಅದನ್ನೆಲ್ಲ ಓವರ್ಕಮ್ ಮಾಡಬೇಕು ಅಂದರೆ ಈ ಥರ ಫ್ರೆಂಡ್ಸ್ ಜೊತೆ ಟೈಮ್ ಸ್ವಲ್ಪ ಸ್ಪೆಂಡ್ ಮಾಡಬೇಕು. ಸೊ ಈ ಸ್ಕೂಲಲ್ಲಿ ಮತ್ತು ಮನೆ ಕೆಲಸದಲ್ಲಿ ಮತ್ತು ನಮ್ಮ ಮಹಿಳಾ ಮಂಡಲ ಫ್ರೆಂಡ್ಸ್ ಜೊತೆ ಸ್ವಲ್ಪ ಟೈಮ್ ನಾನು ಸ್ಪೆಂಡ್ ಮಾಡ್ತೀನಿ. ಸೊ ಹಾಗಾಗಿ ಮೈಂಡ್ ಸ್ವಲ್ಪ ಬ್ಯುಸಿ ಇಟ್ಕೋತೀನಿ ನಾನು. ಖಾಲಿಯಾಗಿದ್ದರೆ ನನಗೆ ಮತ್ತೆ ನಾನು ತುಂಬ ಮತ್ತೆ ನೆನೆಸ್ಕೊತಾನೆ ಇರ್ತೀನಿ ನಮ್ಮ ಅಕ್ಕನ, ಮರೆಯೋದಕ್ಕೆ ಆಗೋದಿಲ್ಲ ಅಲ್ವಾ. ಚಿಕ್ಕಾಗಿ ನಾವು ಜೊತೆಗಿರ್ತೀವಿ, ಸಡನ್ನಾಗೆ ಯಾರಾದರೂ ನನ್ನ ಬಿಟ್ಟು ಹೋದರೆ ತುಂಬಾ ನೋವಾಗುತ್ತೆ. ಆದರೆ ದೇವರು ಎಲ್ಲಿ ಬರ್ತಿರ್ತಾರೋ ಹೇಳಕ್ಕ. ಓಕೆ, ಈಗ ಹಿಟ್ಟಂತೂ ಕಲಸಿದಾಯಿತು, ಇಷ್ಟ ಆಗಿದೆ ನೋಡಿ. ಇಷ್ಟ ನಾನು 2 ಚಪಾತಿ, ನಮ್ಮ ಮನೆಯವ್ರು 3 ಚಪಾತಿ, ಇಷ್ಟೇ ಮಾಡೋದು. ಫ್ರೂಟ್ಸ್ ಏನಾದರೂ ಇದ್ದರೆ ಫ್ರೂಟ್ಸ್ ತಿನ್ಬಿಡ್ತೀವಿ. ಸೊ ಸಂಜೆ ಒಬ್ಬರು ಫ್ಯಾಮಿಲಿ ಫ್ರೆಂಡ್ ಬರ್ತಾರೆ, ನಮ್ಮ ಮನೆಯವ್ರ ಫ್ರೆಂಡ್, ಕ್ಲೋಸ್ ಫ್ರೆಂಡ್, ತುಂಬ ವರ್ಷದಿಂದ ಅವರು ಕ್ಲೋಸ್ ಆಗಿದ್ದಾರೆ. ಸೊ ಅವರು ಮನೆಗೆ ಬರ್ತಾ ಇದ್ದಾರೆ ಫ್ಯಾಮಿಲಿ ಜೊತೆ, ಸೊ ಹಾಗಾಗಿ ಅವ್ರಿಗಂತ ಚಿಕನ್ ಮಾಡ್ತಾ ಇದ್ದೀನಿ. ಅವ್ರ ಮಗಳು ಅಷ್ಟೇ ನಮ್ಮ ಸ್ಕೂಲಲ್ಲೇ ಓದಿದ್ದು, ನರ್ಸರಿ ನಮ್ಮ ಸ್ಕೂಲಲ್ಲಿ ಓದಿದ್ದು, ಈಗ 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಇದೆ ಸರ್ ಅನ್ಕೋತೀನಿ. ಈಗ ಟ್ಯೂಷನ್ ಎಲ್ಲ ಮುಗಿದ್ಮೇಲೆ ಅಡುಗೆ ಸ್ಟಾರ್ಟ್ ಮಾಡಬೇಕು. 6 o'clock ಹೋಗ್ತಾರಲ್ಲ ಮಕ್ಕಳು, ಹೋದ ತಕ್ಷಣ ಮತ್ತೆ 6 to 7 o'clock 7:30 ಎಲ್ಲ ಡಿನ್ನರ್ ರೆಡಿ ಮಾಡಬೇಕು. ಇಷ್ಟ ರೈಸ್ ಮಾಡ್ತೀನಿ, ರೊಟ್ಟಿ ನಮ್ಮ ಮನೆ ತರೋದು ಕೇಳ್ತೀನಿ, ಇಲ್ಲೇ ಕೆಳಗಡೆ ಬಿಸಿ ಬಿಸಿ ಮಾಡ್ತಾ ಇರ್ತಾರೆ. ಇಲ್ಲಿ ಉದ್ದೆಯಲ್ಲೆಲ್ಲ ತೋರಿಸಿದ್ಮೇಲ ಚಿಕ್ಕ ಚಿಕ್ಕ ಅಂಗಡಿಗಳು ಇರುತ್ತೆ, ಚೆನ್ನಾಗಿ ಮಾಡ್ತಾರೆ. ಚೋಳೆಕಾಯಿ ಅದು ನೋಡ್ತೀನಿ, ಸ್ವಲ್ಪ ಉಪ್ಪು ಖಾರ ಹಾಕ್ಬೇಕು. ನನ್ನ ಡಬ್ಬದಲ್ಲಿ ಎಲ್ಲ ಮಕ್ಕಳಲ್ಲೇ ಇರುತ್ತೆ, ಉಪ್ಪು ಹಾಕಿದ್ದೀನಿ ಆಗಲೇ ನಾನು. ಈರುಳ್ಳಿ ಚೋಳೆಕಾಯಿ ಎಲ್ಲ ಫ್ರೈ ಆದಮೇಲೆ ಉಪ್ಪು ಅದೆಲ್ಲ ಹಾಕಿದ್ದೆ. ಈಗ ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ಎಷ್ಟು ಬೇಕು ಅಷ್ಟು ಖಾರದ ಪುಡಿ. ನಾನು ಖಾರದ ಪುಡಿ ಹಾಕ್ಸೋದಕ್ಕೆ ಹೋಗೋದಿಲ್ಲ, ಟೈಮ್ ಆಗೋದಿಲ್ಲ, ನಮ್ಮ ಮಮ್ಮಿ ಬೈತಾ ಇರ್ತಾರೆ. ಖಾರದ ಪುಡಿನ ನಾನು ಹಾಕ್ಸ್ಕೊಂಡು
ಆಗಲಿಲ್ಲ ಸೋ ನಾನು ರಾಲಾ ಕಂಪನಿದು ಯೂಸ್ ಮಾಡ್ತೀನಿ ಅದು ಕಲರ್ ಚೆನ್ನಾಗಿ ಬರುತ್ತೆ ಮತ್ತೆ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ರಾಲಾ ಕಂಪನಿ ರಾಲಾ ಬ್ರ್ಯಾಂಡ್ ಇದು ಕಲರ್ ಪುಡಿ ಯೂಸ್ ಮಾಡೋದು ಸೋ ಚೋಳಕ್ಕೆ ಇನ್ನೇನ ಆಯ್ತು ಸೋ ಸ್ವಲ್ಪ ಫ್ರೈ ಆಗಬೇಕು ಅಷ್ಟೇ ಈಗ ಒಳ್ಳೆ ಫ್ರೈ ಆದ ತಕ್ಷಣ ಶೇಂಗಾ ಪುಡಿ ಹಾಕ್ಬಿಡ್ತೀನಿ करेक्ट टाइम के अड़गे आयतु फ्रेंड्स नम मनवरू बर्तार सो ऊटमे शेंगा पुड़ी हाँबिटे सो पल ईर रेसिपी नान निम्हे वीडियोली शेर मीनि नोड़ ना चानल तुम टेस्टी चोलेकाय फ्राई रेडी आयतु फ्रेंड्स नेक्स्ट डे बेळग्गे कुर्मा सो अदनू इल्ली वीडियोले शेर मीनि चक्के लवंग मेणसु ಮತ್ತೆ ಒಂದು ಈರುಳ್ಳಿ ಟೊಮೆಟೊ ಟೊಮೆಟೊ ಅನ್ನ ಕೊಬ್ಬರಿ ಹಾಕಿದೆ ಸ್ವಲ್ಪ ಬೇಲ ಪೇಸ್ಟ್ ಆದಮೇಲೆ ಟೊಮೆಟೊ ಹಾಕ್ಬಿಟ್ಟು ಮತ್ತೆ ಪುಟಾಣಿ ಸ್ವಲ್ಪ ಮತ್ತೆ ಧನಿಯಾ ಪೌಡರ್ ಕೊಬ್ಬರಿ ಎಲ್ಲ ಕೊಬ್ಬರಿ ಎಲ್ಲ ಪೇಸ್ಟ್ ಆದಮೇಲೆ ಮತ್ತೆ ಟೊಮೆಟೊ ಎಲ್ಲ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೋಬೇಕು ಆಮೇಲೆ ಆನಿಯನ್ ಒಗ್ಗರಣೆ ಕೊಟ್ಟಮೇಲೆ ಬೆಂದಿರೋ ತರಕಾರಿ ಎಲ್ಲ ಮಿಕ್ಸ್ ಮಾಡಿದ್ರೆ ರೆಡಿ ಆಗುತ್ತೆ ನಮ್ಮ ಕುರ್ಮಾ ತುಂಬಾ ಟೇಸ್ಟಿಯಾಗಿ ಸಿಂಪಲ್ ಆಗಿ ಮಾಡಿದ್ರೆ ಟೇಸ್ಟ್ ಆಗಿರುತ್ತೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಎಲ್ಲರಿಗೂ ನಮಸ್ಕಾರ।